ಸಾಧಾರಣ ಕಾಲದ ಹತ್ತೊಂಬತ್ತನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಮತ್ತೆನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಕೆಲವರು ಚಿಕ್ಕ ಮಕ್ಕಳನ್ನು ಏಸುವಿನ ಬಳಿಗೆ ತಂದರು ಶಿಷ್ಯರು ಅವರನ್ನು ಗದರಿಸಿದರು ಹಾಗೆ ಏಸು ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಅವುಗಳನ್ನು ತಡೆಯಬೇಡಿ ಸ್ವರ್ಗ ಸಾಮ್ರಾಜ್ಯ ಇಂಥವರದೆ ಎಂದರು ತರುವಾಯ ಆ ಮಕ್ಕಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು ಬಳಿಕ ಅಲ್ಲಿಂದ ಹೊರಟು ಹೋದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಅವುಗಳನ್ನು ತಡೆಯಬೇಡಿ ಸ್ವರ್ಗ ಸಾಮ್ರಾಜ್ಯ ಎಂಥವರದೆ ಚಿಕ್ಕ ಮಕ್ಕಳು ಈ ಉಪಮೆಯನ್ನು ಪ್ರಭು ಯೇಸು ಕ್ರಿಸ್ತರು ಬಳಸಲು ಕಾರಣವೇ ಚಿಕ್ಕ ಮಕ್ಕಳಂತಾಗಿರಿ ಮೊದಲನೆಯದಾಗಿ ಕಲಿಯುವ ಒಂದು ಹಂಬಲವಿರುತ್ತೆ ಮಕ್ಕಳಲ್ಲಿ ಒಂದು ಕುತೂಹಲ ಮನೋಭಾವ ಅದು ಏನು ಅದೇನು 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 ಎಂದು ಕೇಳುವಂತಹ ಆ ಕುತೂಹಲ ಮನೋಭಾವ ನಮ್ಮ ಧಾರ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಆ ರೀತಿಯ ಒಂದು ಕುತೂಹಲ ಬೇಕು ನನ್ನ ದೇವರು ಯಾರು ದೇವರ ಬಗ್ಗೆ ನಾನು ಇನ್ನೂ ಎಷ್ಟು ಅರಿಯಬೇಕು ಇನ್ನೂ ಎಷ್ಟು ಅರಿಯುವುದಿದೆ ಅದನ್ನು ಹೇಗೆ ಅರಿಯುವುದು ಇಂತಹ ಕುತೂಹಲ ಇದ್ದಾಗ ಮಾತ್ರ ಆಧ್ಯಾತ್ಮಿಕತೆಯಲ್ಲಿ ಬೆಳವಣಿಗೆಯನ್ನು ಕಾಣಲು ಸಾಧ್ಯ ಸಾಧ್ಯವಿಲ್ಲ ಇಂಥ ಕುತೂಹಲ ಇಲ್ಲದೆ ಹೋದರೆ ಖಂಡಿತವಾಗಿಯೂ ನಮ್ಮಲ್ಲಿ ಬೆಳವಣಿಗೆ ಸಾಧ್ಯವಿಲ್ಲ ಆಧ್ಯಾತ್ಮಿಕತೆ ನಮಗೆ ಸಾಧ್ಯವಾಗುವುದಿಲ್ಲ ಆ ಕುತೂಹಲಕಾರಿ ಮನೋಭಾವವನ್ನು ಮೈರೂಡಿಸಿಕೊಳ್ಳೋಣ ಆಗ ನಾವು ಸ್ವರ್ಗ ಸಾಮ್ರಾಜ್ಯ ಸೇರಲು ಸಾಧ್ಯವಾಗುತ್ತದೆ ಎರಡನೆಯದಾಗಿ ಆ ಕುತೂಹಲ ಮನೋಭಾವದ ಜೊತೆ ಇರುವಂತಹ ಆ ಕಲಿಯುವಂತಹ ಬಯಕೆ ನಾನು ಕಲಿಯಬೇಕು ಇನ್ನೂ ತಿಳಿಯಬೇಕು ಕುತೂಹಲಕಾರಿಯಾಗಿ ಗಮನಿಸಿದ ವಿಷಯಗಳನ್ನು ನಾನು ಅಭ್ಯಾಸಿಸಬೇಕು ಕುತೂಹಲ ಸಹಜವಾದುದು ಕುತೂಹಲದಿಂದ ಕಂಡ ಒಳಿತನ್ನು ನಮ್ಮ ಜೀವನದಲ್ಲಿ ಮೈರೂಡಿಸಿಕೊಳ್ಳುವಂಥದ್ದು ಕಲಿಯುವಂಥದ್ದು ಆದ್ದರಿಂದಲೇ ಮಕ್ಕಳು ಬಹಳ ಸುಲಭವಾಗಿ ಕಲಿತು ಬಿಡುತ್ತಾರೆ ಹಿರಿಯವರು ಒಂದು ಭಾಷೆಯನ್ನು ಕಲಿಯುವುದಕ್ಕಿಂತ ಮಕ್ಕಳು ಒಂದು ಭಾಷೆಯನ್ನು ಬೇಗ ಕಲಿಯುತ್ತಾರೆ ಏಕೆಂದರೆ ಅವರಲ್ಲಿ ಗ್ರಹಿಸುವಂಥ ಶಕ್ತಿ ಜಾಸ್ತಿ ಇರುತ್ತದೆ ಆ ಕುತೂಹಲ ಜಾಸ್ತಿ ಇರುತ್ತದೆ ಕಲಿಯುವಂತಹ ಶಕ್ತಿ ಜಾಸ್ತಿ ಇರುತ್ತದೆ ಆದ್ದರಿಂದಲೇ ಅವರು ಬಹಳ ಬೇಗ ಆ ಭಾಷೆಯನ್ನು ಕಲಿತು ಬಿಡುತ್ತಾರೆ ಹೀಗೆ ಮಕ್ಕಳಂತಹ ಮನೋಭಾವ ಹೊಂದುವುದೆಂದರೆ ಕಲಿಯುವಂತಹ ಆ ಮನಸ್ಸನ್ನು ಇಟ್ಟುಕೊಳ್ಳುವಂಥದ್ದು ಆದಷ್ಟು ಬೇಗ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಕಲಿಯುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಮಕ್ಕಳಲ್ಲಿ ಕಾಣುವಂತಹ ಇನ್ನೊಂದು ಮನೋಭಾವ ನಮ್ಮ ಆಧ್ಯಾತ್ಮಿಕತೆಗೆ ಬೇಕಾದದ್ದು ವಿಶ್ವಾಸ ನಂಬಿಕೆ ತನ್ನ ಹಿರಿಯವರನ್ನ ಸಂಪೂರ್ಣವಾಗಿ ನಂಬುವಂಥದ್ದು ಅಪ್ಪ ಅಮ್ಮ ಇದೇನು ಅಂತ ಕೇಳಿದ ಮಗು ತಂದೆ ತಾಯಿ ಹೇಳಿದ್ದನ್ನು ಸಂಪೂರ್ಣವಾಗಿ ನಂಬಿಬಿಡುತ್ತದೆ ಮತ್ತೆ ಬೇರೆ ಮಾತಿಲ್ಲ ನನ್ನ ಅಪ್ಪ ನನ್ನ ಅಮ್ಮ ಸುಳ್ಳು ಸುಳ್ಳನ್ನು ಹೇಳಿರಬಹುದು ಎಂಬಂತಹ ಯೋಚನೆಗಳೇ ಇಲ್ಲ ತಂದೆ ಮತ್ತು ತಾಯಿ ಹೇಳಿದಂತಹ ಮಾತನ್ನು ಮಗು ಸಂಪೂರ್ಣವಾಗಿ ವಿಶ್ವಾಸಿಸುತ್ತದೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಅಂತಹ ಒಂದು ವಿಶ್ವಾಸ ಬೇಕು ನನ್ನ ದೇವರು ನನಗೆ ಹೇಳಿರುವಂತಹ ಮಾತುಗಳನ್ನು ಸಂಪೂರ್ಣವಾಗಿ ವಿಶ್ವಾಸಿಸುವಂತಹ ಆ ಔದಾರ್ಯ ಬೇಕು ಆಗ ಮಾತ್ರ ಆಧ್ಯಾತ್ಮಿಕತೆಯಲ್ಲಿ ನಾವೆಲ್ಲರೂ ಬೆಳೆಯಲು ಸಾಧ್ಯ ಉತ್ತುಂಗಕ್ಕೆ ಏರಲು ಸಾಧ್ಯ ಮಕ್ಕಳ ಈ ಮೂರು ಮನೋಭಾವವನ್ನು ನಮ್ಮ ಜೀವನದಲ್ಲಿ ಮೈರುಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಕುತೂಹಲ ಜಾಸ್ತಿ ಆಗ್ತಾ ಹೋಗಲಿ ಕೇವಲ ಜಾಗತಿಕ ಈ ಸಾಂಸಾರಿಕ ವಿಷ ವಿಷಯಗಳಲ್ಲಿ ಮಾತ್ರವಲ್ಲ ಆಧ್ಯಾತ್ಮಿಕತೆಯಲ್ಲಿ ಸ್ವಲ್ಪ ಕುತೂಹಲವನ್ನು ಮೈರುಡಿಸಿಕೊಳ್ಳುವಂಥದ್ದು ಬೈಬಲ್ನಲ್ಲಿ ಏನಿದೆ ಈ ಬೈಬಲ್ ನನಗೆ ಏನನ್ನು ಹೇಳುತ್ತದೆ ಇಂತಹ ಒಂದು ಕುತೂಹಲ ಬಲಿಪೂಜೆಯನ್ನು ಬಲಿಪೂಜೆಯಲ್ಲಿ ಭಾಗವಹಿಸಿದ ನಂತರ ಬಲಿಪೂಜೆಯಲ್ಲಿ ಹೇಳಿದ ಸತ್ಯಗಳನ್ನು ನನ್ನ ಜೀವನದಲ್ಲಿ ಯಾವ ರೀತಿಯಲ್ಲಿ ಮೈರುಡಿಸಿಕೊಳ್ಳಲಿ ಎಂಬಂತಹ ಕುತೂಹಲ ಎರಡನೇದಾಗಿ ಮಕ್ಕಳಲ್ಲಿರುವಂತಹ ಕಲಿಕೆಯ ಮನೋಭಾವ ನಾನು ಇನ್ನೂ ಕಲಿಯಬೇಕು ನನಗಿನ್ನೇನು ತಿಳಿದಿಲ್ಲ ಇನ್ನೂ ಕಲಿಯಬೇಕೆಂಬಂತಹ ಉತ್ಸಾಹ ಅದನ್ನು ಆಧ್ಯಾತ್ಮಿಕತೆಯಲ್ಲೂ ನಾವು ಮೈರುಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಇನ್ನೂ ಏನಾದರೂ ಕಲಿಯಬೇಕು ನಾನು ತಿಳಿದಿದ್ದು ಸಾಲುವುದಿಲ್ಲ ಇನ್ನೂ ಏನಾದರೂ ತಿಳಿಯೋಣ ಎಂಬಂತಹ ಆ ಕಲಿಕೆಯ ಮನೋಭಾವ ಮೂರನೇದಾಗಿ ದೇವರ ವಾಕ್ಯದಲ್ಲಿ ವಿಶ್ವಾಸ ದೇವರ ವಾಕ್ಯ ನಮ್ಮನ್ನು ರೂಪಿಸುವಂತಹ ವಾಕ್ಯ ದೇವರ ವಾಕ್ಯ ನಮ್ಮನ್ನು ರಕ್ಷಿಸುವಂತಹ ವಾಕ್ಯ ದೇವರ ವಾಕ್ಯ ನಮಗೆ ಗುರಿ ತೋರಿಸುವಂತಹ ವಾಕ್ಯ ಆ ವಾಕ್ಯವನ್ನು ವಿಶ್ವಾಸಿಸೋಣ ಆ ದೇವರ ವಾಕ್ಯವನ್ನು ವಿಶ್ವಾಸಿಸುವವನು ಎಂದಿಗೂ ನಾಶವಾಗುವುದಿಲ್ಲ ಈ ಮೂರು ಮೂರು ಭವ ಮನೋಭಾವನೆಗಳನ್ನು ಮೈರುಡಿಸಿಕೊಂಡು ಮಕ್ಕಳಂತೆ ನಾವು ಆಗುತ್ತಾ ಸ್ವರ್ಗ ಸಾಮ್ರಾಜ್ಯದ ಆ ಭಾಗ್ಯವನ್ನು ನಮ್ಮದಾಗಿಸಿಕೊಳ್ಳೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ ಆಮೇನ್ ಕೊರೋನಾ ರೋಗದಿಂದ ಸೌಖ್ಯಕ್ಕಾಗಿ ಪ್ರಾರ್ಥನೆ ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುವ ಸರ್ವಶಕ್ತ ತಂದೆಯೇ ನೀವೇ ನಮ್ಮ ಸೌಖ್ಯದಾತರು ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಮಹಾನ್ ಚೈತನ್ಯ ನೀವು ಇಡೀ ಪ್ರಪಂಚವು ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿ ವ್ಯಥಪಡುತ್ತಿರುವಾಗ ವಿಶೇಷವಾಗಿ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದೇವೆ ನಿಮ್ಮ ಅಮೃತ ಹಸ್ತದಿಂದ ಕೋವಿಡ್ ರೋಗದಿಂದ ಅಸ್ವಸ್ಥರಾಗಿರುವ ಎಲ್ಲರನ್ನೂ ಸ್ಪರ್ಶಿಸಿ ಆಶೀರ್ವದಿಸಿರಿ ಅವರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ಮತ್ತೆ ನೀಡಿರಿ ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳ ಪ್ರಯತ್ನಕ್ಕೆ ಸಿಕ್ಕ ಯಶಸ್ವಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಈ ಲಸಿಕೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭಿಸುವಂತಾಗಲಿ ಹಾಗೂ ಕೋವಿಡ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಹಗಲಿರುಳೆನ್ನದೇ ಸೋಂಕಿಗೆ ತುತ್ತಾದವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರನ್ನು ದಾದಿಯರನ್ನು ಸ್ವಯಂ ಸೇವಕರನ್ನು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ನಿಮ್ಮ ಶಕ್ತಿಯಿಂದ ತುಂಬಿ ಸೋಂಕಿನಿಂದ ರಕ್ಷಿಸಿರಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳು ಜನರ ಒಳಿತಿಗೆ ಪೂರಕವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ಸ್ಫೂರ್ತಿ ನೀಡಿರಿ ಕೋವಿಡ್ ರೋಗದಿಂದಾಗಿ ಕೆಲಸ ಕಳೆದುಕೊಂಡಿರುವ ಹಸುವಿನಿಂದ ನರಳುತ್ತಿರುವ ಹಾಗೂ ಕುಟುಂಬದಿಂದ ದೂರವಿರುವವರ ಮೇಲೆ ಕರುಣೆ ತೋರಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಕನ್ಯಾಮರಿಯ ವ್ಯಾದಿಷ್ಟರ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫ್ ವ್ಯಧಿಷ್ಟರ ನಂಬಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ